ಮುರುಘಾ ಶರಣರ ವಿರುದ್ಧ ಕೇಳಿ ಬಂದಿದ್ದ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗ ಪೊಲೀಸರು ಆರುನೂರ ತೊಂಬತ್ನಾಲ್ಕು ಪುಟಗಳ ಚಾರ್ಜ್ ಶೀಟ್ ಅನ್ನು ಹಾಕಿದ್ದಾರೆ ಅದರ ಜೊತೆಗೆ ಲೈಂಗಿಕ ಕ್ರಿಯೆಯನ್ನು ನಡೆಸಲು ಸ್ವಾಮೀಜಿ ಮಾದಕ ದ್ರವ್ಯವನ್ನು ಬಳಸಿದ್ರ ಸ್ವಾಮೀಜಿ ಮಾದಕ ದ್ರವ್ಯ ಬಳಸ್ತಾ ಇದ್ದ ಬಗ್ಗೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿ ಮೈಸೂರಿನ ಒಡನಾಡಿ ಸಂಸ್ಥೆಯ ಸ್ಟ್ಯಾಂಡ್ಲಿ ಆಗ್ರಹಿಸಿದ್ದಾರೆ ಮಕ್ಕಳು ಶ್ರೀಗಳ ಕೊಠಡಿಗೆ ಹೋಗದೆ ಇದ್ರೆ ವಾರ್ಡನ್ ರಶ್ಮಿ ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ರು ಮಕ್ಕಳು ಹೋಗ್ತಾ ಇದ್ದಂತೆ ಪ್ರಜ್ಞೆ ತಪ್ಪುವ ಹಣ್ಣನ್ನು ಚಾಕ್ಲೇಟ್ಗಳನ್ನು ಕೊಡಲಾಗ್ತಾ ಇತ್ತು ಪ್ರಜ್ಞಾಹೀನರಾದ ಮಕ್ಕಳ ಮೇಲೆ ಮುರುಘಾ ಶ್ರೀಗಳು ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಚಾರ್ಜ್ ಶ್ರೀಗಳ ಭಯಾನಕ ಸತ್ಯ ಅನಾವರಣ ಆಗಿದೆ ಮಠದ ಹಿಂಬಾಗಿಲ ಮೂಲಕ ಮಕ್ಕಳನ್ನು ಕಳುಹಿಸಲಾಗ್ತಾ ಇತ್ತು ಹಾಗಾದ್ರೆ ಚಾರ್ಜ್ ಏನಿದೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ಹಿಂಬಾಗಿಲ ಮೂಲಕ ರೂಮ್ಗೆ ಕಳಿಸ್ತಾ ಇದ್ರು ವಾರ್ಡನ್ ಈಗಾಗಲೇ ಸಂತ್ರಸ್ತ ಬಾಲಕಿಯ ಪರವಾಗಿದ್ದಂತಹ ವಕೀಲರು ಹೇಳ್ತಾ ಇದ್ರು ಸಾಕ್ಷಿಗಳು ಸಿಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಕ್ರಮವನ್ನ ಅನುಸರಿಸ್ತಾ ಇದ್ರು ಅಂತ ಹೇಳಿ ಬಾಲಕಿಯರಿಗೆ ವಾರ್ಡನ್ ರಶ್ಮಿ ಸಹಾಯ ಮಾಡುವಂತಹ ನೆಪದಲ್ಲಿ ಕೃತ್ಯವನ್ನ ಎಸಕ್ತಾ ಇದ್ರು ಹುಷಾರಿಲ್ಲದ ಬಾಲಕಿಯರನ್ನೇ ಬಳಸ್ಕೊಳ್ತಾ ಇದ್ರು ವಾರ್ಡನ್ ರಶ್ಮಿ ಸಹಾಯದ ನೆಪವಡ್ಡಿ ರೀತಿಯ ಕೃತ್ಯಗಳನ್ನ ಎಸಕ್ತಾ ಇದ್ರು ಅಂತ ಆರೋಪ ನಂಬರ್ ಟು ಸ್ವಾಮೀಜಿ ಹತ್ತಿರ ಹೋಗು ಅಂತ ಹೇಳಿ ರಶ್ಮಿ ಹೇಳ್ತಾ ಇದ್ರು ಹಣ್ಣನ್ನ ಕೊಡ್ತಾರೆ ಅಂತೇಳಿ ಈ ಎ ಟು ಆರೋಪಿ ವಾರ್ಡನ್ ರಶ್ಮಿ ಇದ್ರಲ್ಲ ಅವರು ಈ ಬಾಲಕಿಯರಿಗೆ ಪುಸಲಾಯಿಸ್ತಾ ಇದ್ರು ಅನ್ನೋದು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿರುವಂತಹದ್ದು ದೋಷಾರೋಪ ಪಟ್ಟಿಯಲ್ಲಿ ಪೊಲೀಸರು ಉಲ್ಲೇಖಿಸಿದ್ದಾರೆ ಇನ್ನು ಆರೋಪ ನಂಬರ್ ತ್ರೀ ಹಿಂಬಾಗಿಲ ಮೂಲಕ ರೂಮ್ಗೆ ಕಳುಹಿಸ್ತಾ ಇದ್ರು ಎ ಟು ಆರೋಪಿ ವಾರ್ಡನ್ ರಶ್ಮಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಆ ಅಂಶವನ್ನು ಕೂಡ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿದ್ದಾರೆ ಆರ್ನೂರ ತೊಂಬತ್ನಾಲ್ಕು ಪುಟಗಳ ಚಾರ್ಜ್ ಶೀಟ್ ಇದು ಬಾಲಕಿಯರಿಗೆ ಮತ್ತು ಬರುವಂತಹ ಔಷಧವನ್ನ ಹಣ್ಣಿನಲ್ಲಿ ಬೆರೆಸಿಕೊಡಲಾಗ್ತಾ ಇತ್ತು ಅನ್ನುವಂತಹದ್ದು ಆರೋಪ ನಂಬರ್ ಫೋರ್ ಇದು ಕೂಡ ಚಾರ್ಜ್ ಉಲ್ಲೇಖವಾಗಿದೆ ಇನ್ನು ಆರೋಪ ನಂಬರ್ ಫೈವ್ ಬಾಲಕಿಯರು ಪ್ರಜ್ಞಾಹೀನರಾಗ್ತಾ ಇದ್ದಂತೆ ತಮ್ಮ ಮೃಗಿಯ ವರ್ತನೆಯನ್ನ ಶ್ರೀಗಳು ತೋರಿಸ್ತಾ ಇದ್ರು ಅರ್ಥಾತ್ ಅತ್ಯಾಚಾರವನ್ನ ಎಸಕ್ತಾ ಇದ್ರು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಆರೋಪ ನಂಬರ್ ಸಿಕ್ಸ್ ಅತ್ಯಾಚಾರಕ್ಕೊಳಗಾದಂತಹ ಬಾಲಕಿಯರು ಹೋಗ್ತಾ ಇದ್ದಂತೆ ಸ್ನಾನವನ್ನ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಆರೋಪ ನಂಬರ್ ಸಿಕ್ಸ್ ಕೂಡ ಅದನ್ನೇ ಹೇಳ್ತಾ ಇರುವಂತಹದ್ದು ಇನ್ನು ಆರೋಪ ನಂಬರ್ ಸೆವೆನ್ ಬಾಲಕಿಯರಿಗೆ ಬೆನ್ನುಜ್ಜುವಂತೆ ಶ್ರೀಗಳು ಹೇಳ್ತಾ ಇದ್ರಂತೆ ಸ್ನಾನದ ಸಂದರ್ಭದಲ್ಲಿ ಬಾಲಕಿಯರು ಪ್ರತಿದಿನ ಒಬ್ಬರಂತೆ ಶ್ರೀಗಳ ಬೆನ್ನನ್ನ ಉಜ್ಜಲಿಕ್ಕೆ ಅವರ ಬಾತ್ರೂಮ್ಗೆ ಹೋಗಬೇಕಿತ್ತು ಇದು ಆರೋಪ ನಂಬರ್ ಸೆವೆನ್ ಈ ಅಂಶವನ್ನು ಕೂಡ ಚಾರ್ಜ್ ನಲ್ಲಿ ಉಲ್ಲೇಖಿಸಲಾಗಿದೆ ಬಟ್ಟೆ ಬಿಚ್ಚುವಂತೆಯೂ ಕೂಡ ಸ್ವಾಮೀಜಿಯವರು ಹೇಳ್ತಾ ಇದ್ರು ಆ ಸಂದರ್ಭದಲ್ಲಿ ಅಂತೇಳಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿದೆ ಆರೋಪ ನಂಬರ್ ಎಂಟು ಅದನ್ನ ಬಿಂಬಿಸ್ತಾ ಇರುವಂತಹದ್ದು ಸಂತ್ರಸ್ತ ಬಾಲಕಿಯರು ಬೆನ್ನು ಉಜ್ಜಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಬಟ್ಟೆಯನ್ನು ಕೂಡ ಬಿಚ್ಚಲಿಕ್ಕೆ ಸೂಚಿಸ್ತಾ ಇದ್ರು ಇನ್ನು ಬಾಲಕಿಯರು ಲೈಂಗಿಕತೆಗೆ ವಿರೋಧಿಸಿದರೆ ಬೆದರಿಕೆಯನ್ನು ಹಾಕ್ತಾ ಇದ್ರು ಅದು ನಾನಾ ರೀತಿಯ ಬೆದರಿಕೆ ಅದು ದೌರ್ಜನ್ಯ ಆಗಿರಬಹುದು ಅಥವಾ ದೈಹಿಕ ಹಲ್ಲೆ ಆಗಿರಬಹುದು ಈ ರೀತಿ ಇನ್ನು ಆರೋಪ ನಂಬರ್ ಟೆನ್ ಸುಮಾರು ಎಂಟರಿಂದ ಹತ್ತು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಮುರುಘಾ ಮಠದ ಶರಣರು ಅಂಥೇಳಿ ಚಾರ್ಜ್ ಶೀಟ್ನಲ್ಲಿ ಚಿತ್ರದುರ್ಗ ಪೊಲೀಸರು ಉಲ್ಲೇಖಿಸಿದ್ದಾರೆ ಎಂಟರಿಂದ ಹತ್ತು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಶಿವಮೂರ್ತಿ ಮುರುಘಾ ಶರಣರು ನಡೆಸಿದ್ದಾರೆ ಅನ್ನುವಂತಹ ಆರೋಪ ಆರೋಪ ನಂಬರ್ ಟೆನ್ ಅದನ್ನು ಉಲ್ಲೇಖಿಸಿರುವಂತಹದ್ದು ಈ ಹತ್ತು ಅಂಶಗಳನ್ನು ಚಾರ್ಟ್ ಶೀಟ್ ನಲ್ಲಿ ಉಲ್ಲೇಖಿಸಲಾಗಿದೆ ಈ ಮೂಲಕ ಶ್ರೀಗಳು ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ರು ಅನ್ನುವುದನ್ನು ಕೂಡ ಪೊಲೀಸ್ ತನಿಖೆ ಖಚಿತಪಡಿಸ್ತಾ ಇದೆ ಮುಂದಿನ ಪ್ರೊಸೆಸ್ ಗಳು ಏನಾಗುತ್ತೆ ಅಂದ್ರೆ ನ್ಯಾಯಾಲಯದ ಆವರಣಕ್ಕೆ ಶಿಫ್ಟ್ ಆಗುತ್ತೆ ಈ ಆರೋಪ ಸತ್ಯಾನ ಸುಳ್ಳ ಅನ್ನೋದರಲ್ಲಿ ವಾದ ವಿವಾದಗಳು ನಡೀತಾ ಹೋಗುತ್ತೆ ಒಟ್ಟು ಹತ್ತು ಅಂಶಗಳನ್ನು ಒಳಗೊಂಡ ಆರುನೂರ ತೊಂಬತ್ನಾಲ್ಕು ಪುಟಗಳ ಚಾರ್ಜ್ ಸಲ್ಲಿಕೆ ಮಾಡಿದ್ದಾರೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿರುವಂತಹದ್ದು